ಚುನಾವಣೆ ಸಮೀಪಿಸುತ್ತಿರುವಾಗ ಜನನಾಯಕರ ಮಾತಿನ ಸಮರಗಳು ಜೋರಾಗ್ತಿವೆ. ಟೀಕಿಸುವ ಭರಾಟೆಯಲ್ಲಿ ಮಾತುಗಳು ವಿವಾದಕ್ಕೆ ಕಾರಣ ಆಗ್ತಿವೆ. ಇದೀಗ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಚಪ್ಪಲಿ ಅನ್ನೋ ಪದ ಪ್ರಯೋಗ ಮಾಡಿದ್ದಾರೆ. ರಾಜ್ಯದಲ್ಲಿ ಅಪ್ಪ ಮಕ್ಕಳ ಪಕ್ಷ ಒಂದು ಇದೆ. ಅವರು ಸಭೆ ನಡೆಸಿದರೆ ಚಪ್ಪಲಿಗಳು ಕೈಯಲ್ಲಿ ಇರ್ತವೆ. ಕಾಂಗ್ರೆಸ್ ಸಭೆ ನಡೆಸಿದರೆ ಚಪ್ಪಲಿ ಇನ್ನೊಬ್ಬರ ಮೈ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಮಾಜಿ ಸಿಎಂ ಕುಮಾರ್ ಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಳಿನ್ ಕಟೀಲ್ ರವರು ದೇವೇಗೌಡರ ಪಾದದ ಧೂಳಿಗೂ ಸಮನಲ್ಲ ಅಂತ ಹೇಳಿದ್ದಾರೆ. ಅಪ್ಪ ಮಕ್ಕಳ ಇನ್ನೊಂದು ಕುಟುಂಬದ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಪಾರ್ಟಿ. ಅವ್ರ ಪಾರ್ಟಿ ಒಳಗೆ ಮೀಟಿಂಗ್ ನಡೆದ್ರೆ ಚಪ್ಪಲ್, ಒಬ್ಬನ ಚಪ್ಪಲ್ ಇನ್ನೊಬ್ಬನ ದೇಹದೊಳಗೆ. ಬಿಜೆಪಿಯಲ್ಲಿ ಮಾತ್ರ ಚಪ್ಪಲ್ ನಮ್ಮಲ್ಲಿ ಇರ್ತದೆ, ಹೊರಗಡೆ ಶಾಂತವಾಗಿ ಇಟ್ಟಿರ್ತೀವಿ. ಇವತ್ತು ಅಲ್ಲಿ ಏನು ಶುರುವಾಗಿದೆ ಅಂತ ಹೇಳಿದ್ರೆ ಅಪ್ಪ ಮಕ್ಕಳ ಪಾರ್ಟಿಯಲ್ಲಿ ಅಣ್ಣ ದೊಡ್ಡವನ ತಮ್ಮ ದೊಡ್ಡವನ ಪ್ರಾರಂಭ ಆಗಿದೆ. ದೇವೇಗೌಡರ ಕುಟುಂಬದ ಬಗ್ಗೆ ನಳಿನ್ ಕುಮಾರ್ ಕಟೀಲ್ಗೆ ಮಾಧ್ಯಮದ ಸ್ನೇಹಿತರಿದ್ದೀರಿ, ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ದೇವೇಗೌಡರ ಉಗುರಿಗೆ ಸಮಾನ ಇಲ್ಲ, ದೇವೇಗೌಡರ ಬಗ್ಗೆ ಧೂಳಿಗೆ ಸಮ ಇಲ್ಲ ನಳಿನ್ ಕುಮಾರ್ ಕಟೀಲ್. ಅಪ್ಪ ಮಕ್ಕಳು ಅಲ್ಲಿ ಕಾಂಗ್ರೆಸ್ನಲ್ಲಿ ಅವ್ರ ನಾಯಕರುಗಳು ಚಪ್ಪಲಿ ಓಡಾಡ್ತಾರಂತೆ. ಅಪ್ಪ ಮಕ್ಕಳು ನಾವು ಅಪ್ಪ ಮಕ್ಕಳು ಚಪ್ಪಲಿ ಓಡಾಡ್ತೀವಂತೆ. ಏನಾದರೂ ನಾಲಿಗೆಗೆ ಒಂದು ಹಿಡಿತಾ ಇದೆಯಾ ನಳಿನ್ ಕುಮಾರ್ ಕಟೀಲ್ಗೆ? ಸರ್, ಚುನಾವಣೆಯ ಸಂದರ್ಭ ಆರೋಪ ಪ್ರತ್ಯಾರೋಪ ಇದ್ದೇ ಇರುತ್ತೆ, ಆದರೆ ಈ ಚಪ್ಪಲಿವರೆಗೆ ನನಗೇನು ಅನಿಸುತ್ತೆ ಗೊತ್ತಾ ವಾಸುದೇವ್? ಹಾಂ ಸರ್, ಕುಮಾರಸ್ವಾಮಿಯವರು ಇಷ್ಟೆಲ್ಲ ಆಕ್ರೋಶ ವ್ಯಕ್ತಪಡಿಸೋ ಬದಲು ನಳಿನ್ ಕುಮಾರ್ ಕಟೀಲು ಮಾತಾಡಿದ್ದು ಸರಿ ಅಂತ ಯಾರೂ ಹೇಳಲ್ಲ. ಇವತ್ತು ಯಾವ ರಾಜಕೀಯ ಪಕ್ಷದ ಸಭೆಯಲ್ಲಿ ಏನಾಗುತ್ತೆ ಯಾರೂ ನೀವು ಹೇಳೋಕ್ಕಾಗಲ್ಲ. ಇಂಥವರೇ ಸಂಭಾವಿತರು, ಇಂಥವರೇ ಈ ರೀತಿ ಹೊಡೆದಾಡೋರು ಅಂತ ಹೇಳುವಂಥ ಕಾಲ ಈಗ ಇಲ್ಲ. ಹಾಗಾಗಿ ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾರ್ಯಾರ ಕೈಯಲ್ಲಿ ಏನಿರುತ್ತೆ, ಕಾಲಲ್ಲಿ ಏನಿರುತ್ತೆ, ಬಾಯಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೆ ನೀವು ಕಾಯಬೇಕು, ಅದೇನು ಭಾಳ ದಿನ ಇಲ್ಲ, ಇನ್ನು ಒಂದೂವರೆ ತಿಂಗಳ ಕಾದರೆ ಗೊತ್ತಾಗುತ್ತೆ. ನಳಿನ್ ಕುಮಾರ್ ಕಟೀಲ್ ಯಾವತ್ತಾದರೂ ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ನೋಡಿದ್ದೀರಾ? ಇಲ್ಲ, ಪ್ರೆಸ್ ಮೀಟ್ ಮಾಡಲ್ಲ ಅವರು. ಪ್ರೆಸ್ ಮೀಟ್ ಮಾಡಿದ್ರೆ ಆ ಪ್ರೆಸ್ ಮೀಟಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ, ಸ್ಪಾಂಟೇನಿಯಸ್ ಆಗಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದನ್ನು ಕಷ್ಟ ಆಗುತ್ತಲ್ಲ, ಅದಕ್ಕೆ ಪ್ರೆಸ್ ಮೀಟ್ ಮಾಡಲ್ಲ ಅವರು. ನೇರ ಸಂದರ್ಶನ ಇಲ್ಲ, ನೋ, ನೀವು ಕರೆದ್ರೂ ಕೂಡ ಅವರಲ್ಲ, ಅವರು ಅವರಾಗಂತೂ ಕರೆಯಲ್ಲ. ಆದರೆ ಇಂತಹ ಭಾಷಣಗಳಿದೆಯಲ್ಲ ಅದನ್ನು ಅವರು ಯಥೇಚ್ಛವಾಗಿ ಮಾಡ್ತಾರೆ, ಅದಕ್ಕೆ ಯಾವುದೇ ಕೊರತೆ ಇರಲ್ಲ, ಎಲ್ಲರ ಕುರಿತಾಗಿ ಮಾತಾಡ್ತಾರೆ. 2 ದಿನಗಳ ಹಿಂದೆ ದೆಹಲಿಯಲ್ಲಿ ನಡೆದಂತಹ ಕಾರ್ಯಕಾರಿಣಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದ್ದೇನು, ಇವರು ಮಾಡ್ತಾ ಇರೋದೇನು? ಅವರು ಹೇಳಿದರು, ಒಂದು ಸ್ಟ್ರಾಟಜಿ ದೃಷ್ಟಿಯಿಂದ ವ್ಯೂಹಾತ್ಮಕವಾಗಿ JDS ಪಕ್ಷವನ್ನು ನೀವು ಭಾಳ ಬಯ್ಯಕ್ಕೆ ಹೋಗಬೇಡಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿದ್ದಾರೆ ಅಂತ ನಾವು ವರದಿ ಮಾಡಿದ್ದೀವಿ, ಬೇರೆಯವರು ವರದಿ ಮಾಡಿದ್ದಾರೆ. ಇವತ್ತು ಯಾಕೆ ಅವರಿಗೆ ಇಷ್ಟೊಂದು ಆ ಪಕ್ಷದ ಕುರಿತಾಗಿ ಸಿಟ್ಟಿಗೆ ಎದ್ದಿದ್ದಾರೋ ನಳಿನ್ ಕುಮಾರ್ ಕಟೀಲ್ ಅವರು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಆ ಚಪ್ಪಲಿಯ ವಿಚಾರವನ್ನು ತೆಗೆದುಕೊಂಡು ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ, JDS ಸಭೆ ನಡೆದರೆ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅಪ್ಪ ಮಕ್ಕಳ ಪಕ್ಷ ನಿಜ, ಅದೆಲ್ಲದಕ್ಕೂ ಆ ಪಕ್ಷಗಳು ಆ ಹೇಳಿಕೆಗೆ ಟೀಕೆಗೆ ಅರ್ಹ. ಆದರೆ ಹೇಳುವವರು ಯಾರು, ಅವರ ಅರ್ಹತೆ ಏನು, ಅದನ್ನು ಕೂಡ ನೋಡಬೇಕಲ್ಲ. ಸೊ ಹಾಗಾಗಿ ಈ ರೀತಿಯ ಮಾತುಗಳನ್ನು ಆಡೋದ್ರಿಂದ ನಿಜವಾಗದಂಥ ಇಶ್ಯೂಗಳು ಡೈವರ್ಟ್ ಆಗಿ ಹೋಗುತ್ತೆ ಅಂತ. ಚುನಾವಣೆಯ ಸಂದರ್ಭದಲ್ಲಿ ನೀವು ಆಡಳಿತದಲ್ಲಿದ್ದೀರಿ, ನಾವು ಇವತ್ತೇನು ಮಾಡಿದ್ದೀವಿ, ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದೆ, ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ, ಡಬಲ್ ಇಂಜಿನ್ ಸರ್ಕಾರ ಏನು ಮಾಡುತ್ತೆ, ಅದರಿಂದ ಜನಕ್ಕೆ ಏನು ಬೆನಿಫಿಟ್ ಇದೆ, ಅದನ್ನು ನೀವು ಮನಮುಟ್ಟೋ ಹಾಗೆ ಹೇಳ್ಬೋದಲ್ಲ. ನೀವು JDS ಅನ್ನು ಕಾಂಗ್ರೆಸ್ಸನ್ನು ನಿಜವಾದಂಥ ಅಜೆಂಡಾ ಇಟ್ಕೊಂಡು, ಎಸ್ ಕಾಂಗ್ರೆಸ್ಸು ನೀವು ಇದು ಇಂಥ ವಿಚಾರಗಳು ಸರಿಯಲ್ಲ, JDS ಇಂಥ ಕಾರಣಕ್ಕೆ ಕರ್ನಾಟಕಕ್ಕೆ ನಷ್ಟ ಆಗಿದೆ ನಿಮ್ಮಿಂದ, ಹಾಗೆ ಹೇಳಿ ಇಷ್ಟೂ ಹೇಳಿದ ಮೇಲೆ ನಾಳೆ BJPಗೆ 10, 15, 20 ಸ್ಥಾನ ಕಡಿಮೆ ಆದರೆ ತುಂಬೋರು ಯಾರು? JDS ತುಂಬಬೇಕಲ್ವ, ಕಾಂಗ್ರೆಸ್ ಬರೋಕ್ಕೆ ಸಾಧ್ಯನಾ? ನಾಳೆ ಜನ ಮರೀತಾರ, ನೀವು ಮರೀಬಹುದು, ಅಧಿಕಾರದ ಅಮಲಲ್ಲಿ ನೀವು ಮರೀಬಹುದು, ಆದರೆ ಜನಕ್ಕೆ ನೆನಪಿರುತ್ತೆ. ಆದರೆ ಅವರು ಹತಾಶರಾಗಿರ್ತಾರೆ, ಅಸಹಾಯಕರಾಗಿರ್ತಾರೆ, ಅವರು ಏನನ್ನೂ ಹೇಳುವ ಸ್ಥಿತಿಯಲ್ಲಿ ಇರಲ್ಲ. ಯಾಕೆಂದರೆ ಆ ಫ್ರ್ಯಾಕ್ಚರ್ಡ್ ಮ್ಯಾಂಡೇಟನ್ನು ಕೊಟ್ಟಂಥ ಜನ ಇದನ್ನು ಅನುಭವಿಸಲೇಬೇಕು ಅಂತ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಯಾರೆಲ್ಲ ಏನೇನೆಲ್ಲ ಹೇಳಿದರು 2018ರಲ್ಲಿ, ಆನಂತರ ಏನಾಯಿತು? ಕುಮಾರಸ್ವಾಮಿಯವರು ಹೇಳಿದರು, ಒಂದೇ 1 ಸ್ಥಾನ ಕಮ್ಮಿ ಬಂದರೆ ನಾನು ಪ್ರತಿಪಕ್ಷದಲ್ಲಿ ಕೂರ್ತೀನಿ ಅಂತ. ಬಂದಿದ್ದೆಷ್ಟು, ಅವರು ವಹಿಸ್ಕೊಂಡಂತಹ ಸ್ಥಾನ ಯಾವುದು? ಇವತ್ತು ಆಡುವಂತ ಮಾತು ಏನು, ಪರಸ್ಪರ ಇವರು ಆಡಿಕೊಳ್ಳುವಂತ ಬೈಗುಳ ಏನು, ಇದನ್ನೆಲ್ಲ ನೋಡಿದ್ರೆ ಬಹುಶಃ ಇವರು ಜೀವನದಲ್ಲಿ ಮತ್ತೆಂದೂ ಕೂಡ ಇವರು ರಾಜಕೀಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲವೇನೋ ಅಂತ ಅಂದ್ಕೋಬೇಕು. ಆದರೆ ಚುನಾವಣೆ ಮಾರನೇ ದಿವಸ ನೋಡಿ ನೀವು ಒಟ್ಟಿಗೆ ಇರ್ತಾರೆ, ಪುನಃ ಒಟ್ಟಾಗ್ತಾರೆ, ಪುನಃ ಸರ್ಕಾರ ಮಾಡ್ತಾರೆ, ಮತ್ತೆ ಸಂದರ್ಭ ಬಂದಾಗ ಹಾಗೇ ಬೈದಾಡಿಕೊಂಡು ಬೇರೆ ಆಗ್ತಾರೆ. ಇದರಲ್ಲಿ ಫೂಲ್ ಆಗೋರು ಯಾರು? ಜನ. ಜನ ಜನ ಇದನ್ನು ಒಂದು ತಮಾಷೆ ಅಂತ ತೆಗೆದುಕೊಳ್ಳಬೇಕು ಅಂತ. ವಿಸ್ತಾರ ನ್ಯೂಸ್, ನಿಖರ ಜನಪರ.